ಔಷಧಿ ನಾರಾಯಣ ಮಹಾ ಇವತ್ತು ನಾವು ಒಂದು ಅದ್ಭುತವಾಗಿರ್ತಕ್ಕಂತಹ ಔಷಧಿಯನ್ನು ಮಾಡೋಣ. ಏನಪ್ಪ ಔಷಧಿಯನ್ನು ಹೇಳ್ಕೊಡ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ. ಯಾಕೆ ಅಂದರೆ ಇವತ್ತಿನ ದಿವಸ ಯಾವಾಗ ಯಾರ ಮನೆಯಲ್ಲಾದ್ರೂ ನೋಡಿ ಒಬ್ಬರು ಜ್ವರದಿಂದ ಬಳಲ್ತಾ ಇರ್ತಾನೆ. ಇದು ನೆಗಡಿ ಕೆಮ್ಮನಿಂದ ಇನ್ಫೆಕ್ಷನಿಂದ ಬರ್ತಕ್ಕಂತಹ ಜ್ವರ ಆಗ್ಬೋದು, ವೈರಾಣುವಿನಿಂದ ಬರ್ತಕ್ಕಂತಹ ಜ್ವರ ಆಗ್ಬೋದು, ಸೊಳ್ಳೆಯ ಕಡಿತದಿಂದ ಬರುವಂತಹ ಮಲೇರಿಯಾ ಜ್ವರ ಆಗ್ಬೋದು, ಅಥವಾ ನಿಶಕ್ತಿಯಿಂದ ತುಂಬ ವೀಕ್ನೆಸ್ ಆಗ್ಬಿಟ್ಟು ಕೂಡ ಮೈಯೆಲ್ಲ ಬಿಸಿ 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 ಆಗುತ್ತೆ, ಚಳಿ ಜ್ವರ ಎಲ್ಲವೂ ಬರ್ತಕ್ಕಂಥದ್ದು. ಮತ್ತು ಇನ್ನು ಲಂಗಲ್ಲಿ ಇನ್ಫೆಕ್ಷನ್ ಆದರೆ ಅದಕ್ಕೂ ಕೂಡ ಜ್ವರ ಬರ್ತಕ್ಕಂಥದ್ದು. ಈ ರೀತಿ ನಾನಾ ಕಾರಣಗಳಿಗೆ ಜ್ವರ ಬರುತ್ತೆ. ಇದು ಯಾವುದೇ ರೀತಿಯ ಜ್ವರ ಆಗಿರಲಿ ಎಲ್ಲ ಜ್ವರಕ್ಕೂ ಒಂದೇ ಔಷಧ, ಅತಿ ಅದ್ಭುತವಾಗಿರ್ತಕ್ಕಂತಹ ಔಷಧ. ಆ ಔಷಧವನ್ನು ಹೇಗೆ ಮಾಡೋದು ನೋಡೋಣ. ಅದಕ್ಕೆ ನಾವಿವತ್ತು ಬಳಸ್ತಾ ಇರತಕ್ಕಂತಹ ಪ್ರಮುಖವಾದ ಪದಾರ್ಥ ಅಂದರೆ, ನೋಡಿ ಇದು ನೋಡಿದ ತಕ್ಷಣ ಎಲ್ರಿಗೂ ಗೊತ್ತು, ಬೇವಿನ ಕಡ್ಡಿ ತೊಗೊಂಬಂದಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದು ಬೇವಿನ ಕಡ್ಡಿಯೆಲ್ಲ ತಂದಿದ್ದೀವಿ, ಅದ್ರ ಜೊತೆಗೆ ಅಮೃತ ಬಳ್ಳಿಯೆಲ್ಲ ತಂದಿದ್ದೀವಿ, ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜಕ್ಕೆ ಕೂಡ ಜ್ವರವನ್ನು ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಇದೆ. ಹಿಂದೆ ಎಲ್ಲಾನು ಮನೆಯಲ್ಲಿ ಜ್ವರ ಬಂತು ಅಂದರೆ ಕೊತ್ತಂಬರಿ ಬೀಜ, ಸ್ವಲ್ಪ ಶುಂಠಿಯನ್ನು ಹಾಕಿ, ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಮಾಡಿಕೊಡೋರು, ಜ್ವರ ಕೂಡ ಹೋಗ್ತಿತ್ತು. ಇವತ್ತಿನ ದಿವಸ ಇದಕ್ಕೆಲ್ಲ ಬೊಗ್ಗದೇ ಇಲ್ಲ ಜ್ವರ. ಆದರೆ ಇವತ್ತು ನಾವು ಕೊತ್ತಂಬರಿ ಬೀಜವನ್ನು ಬಳಕೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ತೆಗೆದುಕೊಂಡಿರ್ತಕ್ಕಂಥದ್ದು, ಮತ್ತು ಸ್ವಲ್ಪ ಹಾಲು, ಇಷ್ಟೇ ಪದಾರ್ಥ ನಮಗೆ ಬೇಕಾಗಿರುವಂಥದ್ದು. ಇದಿಷ್ಟನ್ನು ಉಪಯೋಗ ಮಾಡಿ ಈಗ ಒಂದು ಒಳ್ಳೆಯ ಔಷಧಿಯನ್ನು ರೆಡಿ ಮಾಡೋಣ. ಇದು ಹೇಗೆ ಮಾಡೋದು? ಮೊದಲು ಒಲೆ ಮೇಲೆ ಪಾತ್ರೆಯನ್ನು ಇಟ್ಕೊಂಡು ನೀರನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ಕಡ್ಡಿಯನ್ನು ನಾನು ಆಗಲೇನೆ ಸ್ವಲ್ಪ ಹೀಗೆ ಜಜ್ಜಿದ ಹಾಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಜಜ್ಜಿಕೊಂಡ್ರೆ ಸಾಕು. ಇದು ಅಮೃತ ಬಳ್ಳಿ, ಅಮೃತ ಬಳ್ಳಿಯ ಕಡ್ಡಿಯನ್ನು ನಾವು ಅಮೃತ ಬಳ್ಳಿಯಲ್ಲಿ ನಾವು ಬಳ್ಳಿಯನ್ನು ಉಪಯೋಗ ಮಾಡಬೇಕು, ಎಲೆಯನ್ನು ಉಪಯೋಗ ಮಾಡಬಾರ್ದು. ಬಳ್ಳಿಯಲ್ಲಿಯೇ ತುಂಬ ಔಷಧೀಯ ಗುಣಗಳು ಇರ್ತಕ್ಕಂಥದ್ದು. ಹಾಗಾಗಿ ಅಮೃತ ಬಳ್ಳಿಯನ್ನು ನಾನು ಇವತ್ತು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. ಇದ್ರ ಜೊತೆಗೆ ಬೇವಿನ ಕಡ್ಡಿ, ಬೇವಿನ ಕಡ್ಡಿಯನ್ನು ಕೂಡ ಚೆನ್ನಾಗಿ ಈ ರೀತಿ ಜಜ್ಜಿಕೊಂಡು ತಯಾರು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಕೂಡ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬೇವಿನ ಕಡ್ಡಿ ಮತ್ತು ಅಮೃತ ಬಳ್ಳಿ ಎರಡನ್ನು ಕೂಡ ನಾವು ಇವತ್ತಿದ್ದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೆಲ್ಲವನ್ನು ಕೂಡ ನಾವು ಈಗಲೇ ಹಾಕ್ಕೊಂಡ್ಬಿಟ್ರೆ ಅದರಲ್ಲೇ ಕರಗಿ ಹೋಗುತ್ತೆ, ಹಾಗಾಗಿ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇವಿನ ಸೊಪ್ಪು, ಬೇವಿನ ಕಡ್ಡಿ ಆದ್ದರಿಂದ ಸ್ವಲ್ಪ ಬೆಲ್ಲವನ್ನು ಧಾರಾಳವಾಗಿ ಹಾಕ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ, ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ಳೋಣ. ಇದು ಒಂದು 5 ನಿಮಿಷಗಳ ಕಾಲ ಕುದಿಬೇಕಿದೆ. ಚೆನ್ನಾಗಿ ಕುದ್ದಾಗ ಆ ಕಡ್ಡಿಯಲ್ಲಿರ್ತಕ್ಕಂತಹ ಸಾರ ಎಲ್ಲ ನೀರಿಗೆ ಬರುತ್ತೆ. ಆಮೇಲೆ ಶೋಧಿಸ್ಕೊಂಡು ಹಾಲು ಹಾಕ್ಕೊಂಡು ಮಿಶ್ರಣ ಮಾಡಿಕೊಂಡು ಕುಡಿಯೋದಷ್ಟೇ. ನೋಡಿ ಈ ಬೇವಿನಲ್ಲಿ ಏನೆಲ್ಲ ಅದ್ಭುತವಾದ ಶಕ್ತಿ ಇದೆ ಅದನ್ನು ತಿಳ್ಕೊಬೇಕು. ನಮ್ಮ ದೇಶದಲ್ಲಿ ಮೊದಲಿನಿಂದಲೂ ಬೇವಿಗೆ ಅಗ್ರಸ್ಥಾನ ಇರ್ತಕ್ಕಂತಹ ದೇಶ ಭಾರತ ದೇಶ. ಆದರೆ ಪಾಶ್ಚಿಮಾತ್ಯರಲ್ಲಿ ಒಬ್ಬರು ಈ ರಿಸರ್ಚ್ಗಳು ಮಾಡ್ತಾರಲ್ಲ, ಈ ಥರ ಮೆಡಿಸಿನಲ್ ವ್ಯಾಲ್ಯೂಸ್ ಇರ್ತಕ್ಕಂತಹ ಸಸ್ಯಗಳು, ಗಿಡಮೂಲಿಕೆಗಳು, ಇದನ್ನೆಲ್ಲ ರಿಸರ್ಚ್ ಮಾಡುವಂತಹ ಬೋರ್ಡಿನ ಒಬ್ಬರು ಡೈರೆಕ್ಟ್ರು, ಅಂದರೆ ನ್ಯೂಟ್ರಿಷನ್ ಬೋರ್ಡ್ ಡೈರೆಕ್ಟ್ರು ಒಬ್ಬರು, ಡಾಕ್ಟರ್ ಎಕ್ರಾಯ್ಡ್ ಅಂತ ಹೇಳುವಂಥವ್ರು, ಈ ಬೇವಿನ ಬಗ್ಗೆ ಸಂಶೋಧನೆಯನ್ನು ಮಾಡಿ ಬಹಳಷ್ಟು ವಿಚಾರವನ್ನು ತಿಳಿಸಿದ್ದಾರೆ ನಮ್ಮವರಿಗೆ. ಏನಪ್ಪ ಅಂದರೆ ನಮ್ಮವ್ರು ಹೇಳಿದ್ರೆ ಬೆಲೆ ಇರಲ್ಲ, ಬೇರೆಯವ್ರು ಹೇಳಿದ್ರೆ ಅದಕ್ಕೆ ತುಂಬ ಮಹತ್ವ ಜಾಸ್ತಿ. ಹಾಗಾಗಿ ಅವರು ಏನು ಹೇಳಿದ್ದಾರೆ ಅಂದರೆ, ಈ ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ಸಸ್ಯಗಳಿಗಿನ್ನ ಅಧಿಕವಾದಂತಹ ಪೋಷಕಾಂಶಗಳು, ಪ್ರೋಟೀನ್ಗಳು, ಜೀವಸತ್ವಗಳು ಬೇವಿನ ಎಲೆಯಲ್ಲಿ ಇದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಈ ಬೇವು ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇದರಲ್ಲಿ ಎಲ್ಲ ಖನಿಜಾಂಶ, ಎಲ್ಲ ಜೀವಸತ್ವ, ವಿಟಮಿನ್ ಎ ಕೂಡ ಸಮೃದ್ಧವಾಗಿದೆ, ಕ್ವಿನೈನಿನಂತಹ ಅಂಶ ಇದೆ, ಮತ್ತು ಇದರಲ್ಲಿ ವಿಶೇಷವಾಗಿರ್ತಕ್ಕಂತಹ ವೈರಾಣುಗಳನ್ನು, ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವಂತಹ ಗುಣ ಇದೆ. ಇವೆಲ್ಲ ಇರೋದರಿಂದಲೇ ಬೇವಿಗೆ ಅತ್ಯಂತ ಮಹತ್ವವಾದಂತಹ ಗುಣ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಶರೀರದಲ್ಲಿ ಜ್ವರ ಯಾತಕ್ಕೆ ಬರುತ್ತೆ? ಯಾವುದಾದರೂ ಭಾಗದಲ್ಲಿ ಇನ್ಫೆಕ್ಷನ್ಗಳಾದಾಗ ಬರುತ್ತೆ.
ಅಥವಾ ಯಾವುದಾದರೂ ಹೊರಗಡೆಯಿಂದ ವೈರಾಣುಗಳು ಶರೀರವನ್ನು ಸೇರಿದಾಗ ಬರುತ್ತೆ. ಯಾವುದಾದರೂ ಬ್ಯಾಕ್ಟೀರಿಯಾಗಳು ರೇಡದ ವಿಷ ವಸ್ತುಗಳು ಶರೀರವನ್ನು ಸೇರಿದಾಗ ಮಾತ್ರನೇ ಜ್ವರ ಬರ್ತಕ್ಕಂಥದ್ದು. ಇದೆಲ್ಲವನ್ನು ಹೊಡೆದೋಡಿಸುವಂತಹ ಶಕ್ತಿ ಈ ಬೇವಿಗೆ ಇರ್ತಕ್ಕಂಥದ್ದು. ಇದರಲ್ಲಿ ಫ್ಲೂ ಜ್ವರ ಇರಬಹುದು ಅಥವಾ ಟೈಫಾಯ್ಡ್ ಜ್ವರ ಇರಬಹುದು, ಮಲೇರಿಯಾ ಜ್ವರ ಇರಬಹುದು, ಇನ್ಫೆಕ್ಷನ್ ಇಂದ ಬರ್ತಕ್ಕಂತಹ ಜ್ವರ, ಮೆದುಳಿನ ಜ್ವರ ಅಂದರೆ ಫ್ಲೂ ಇಂದ ಮೆದುಳಿನ ಜ್ವರದ ತನಕ ಯಾವುದೇ ರೀತಿಯ ಜ್ವರಕ್ಕೂ ಕೂಡ ಔಷಧಿ ಈ ಬೇವಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನು ನಾವು ಇವತ್ತು ತೆಗೆದುಕೊಂಡಿರುವಂಥದ್ದು. ಮತ್ತೊಂದು ಅಮೃತ ಬಳ್ಳಿ. ಈ ಅಮೃತ ಬಳ್ಳಿ ಹೆಸರೇ ಹೇಳುತ್ತೆ ರೀ ಅಮೃತ ಅಂತ. ಅಮೃತ ಅಂದರೆ ಏನು? ಮೃತವಿಲ್ಲದ್ದು ಅಂತ. ಈ ಅಮೃತದ ಬಳ್ಳಿಯನ್ನು ಉಪಯೋಗ ಮಾಡೋದ್ರಿಂದ ಎಷ್ಟೊಂದು ಕಾಯಿಲೆಯನ್ನು ವಾಸಿ ಮಾಡ್ಬೋದು. ಬರೀ ಜ್ವರವಷ್ಟೇ ಅಲ್ಲ, ಇದು ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿದೆ, ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು, ಆ್ಯಂಟಿ ಆಕ್ಸಿಡೆಂಟ್ಗಳಿರುವಂಥದ್ದು, ಆ್ಯಂಟಿ ಸ್ಟ್ರೆಸ್ ಕ್ಯಾರೆಕ್ಟರ್ ಇರ್ತಕ್ಕಂಥದ್ದು, ಆ್ಯಂಟಿ ಡಯಾಬಿಟಿಕ್ ಇದು, ಆ್ಯಂಟಿ ಹೆಚ್ ಐ ವಿ ಇರುವಂಥದ್ದು, ಈ ರೀತಿ ಬೇಕಾದಷ್ಟು ಇದೆ, ಒಂದೆರಡಲ್ಲ ಇದರಲ್ಲಿ ಇರ್ತಕ್ಕಂಥದ್ದು, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರ್ತಕ್ಕಂಥದ್ದು. ಹಾಗಾಗಿ ಈ ಅಮೃತ ಬಳ್ಳಿಯನ್ನು ಉಪಯೋಗ ಮಾಡೋದ್ರಿಂದ ಕೇವಲ ಜ್ವರವಷ್ಟೇ ಅಲ್ಲ, ಬೇಕಾದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದು ಈ ಅಮೃತ ಬಳ್ಳಿ. ಅದನ್ನು ನಾವಿವತ್ತು ತೆಗೆದುಕೊಂಡಿದ್ದೀವಿ. ಇದು ಅಷ್ಟೇ, ಯಾವುದೇ ವಿಧವಾದ ಜ್ವರ ಇದ್ದಾಗಲೂ ಕೂಡ ಈ ಒಂದು ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಜ್ವರವೆಲ್ಲವೂ ಕೂಡ ಸುಲಭವಾಗಿ ಓಡಿ ಹೋಗೋದಕ್ಕೆ ಸಾಧ್ಯವಾಗತ್ತೆ. ಇದು ಎಲ್ಲ ಕಡೆಯೂ ಸಿಕ್ಕತ್ತೆ, ಬೇವುಗಳಲ್ಲೆಲ್ಲ ಸಿಕ್ಕತ್ತೆ, ಬೇವು ಸಿಕ್ಕತ್ತೆ, ಅಮೃತ ಬಳ್ಳಿಯೂ ಸಿಕ್ಕತ್ತೆ. ಇದೆರಡನ್ನೂ ಉಪಯೋಗ ಮಾಡಿ ಮಾಡ್ತಕ್ಕಂತಹ ಈ ಒಂದು ಔಷಧಿಯನ್ನು ಮಾಡಿ ಸೇವನೆ ಮಾಡಿ ನಿಮ್ಮ ಹತ್ತಿರಕ್ಕೆ ಯಾವುದೇ ರೀತಿಯ ಜ್ವರವೂ ಕೂಡ ಬರೋದಿಲ್ಲ. ಈಗ ಇದು ರೆಡಿಯಾಗಿದೆ, ಇದನ್ನು ಆರಿಸಿ ಶೋಧಿಸ್ಕೊಳ್ಳೋಣ. ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಎಲ್ಲ ರೀತಿಯ ಜ್ವರಕ್ಕೆ, ಎಲ್ಲ ರೀತಿಯ ಇನ್ಫೆಕ್ಷನ್ಗಳನ್ನು ಹೋಗಲಾಡಿಸ್ಕೊಳ್ತಕ್ಕಂತಹ ಒಳ್ಳೆಯ ಅಮೃತಕ್ಕೆ ಸಮಾನವಾದಂತಹ ಔಷಧಿ ರೆಡಿಯಾಗಿದೆ. ಎಲ್ಲರೂ ಮನೆಯಲ್ಲಿ ಒಂದೊಂದು ಅನ್ಸ್ಕೊಡ್ಬಿಡಿ, ಯಾರಿಗೂ ಯಾವುದೇ ಸಮಸ್ಯೆಗಳು ಹತ್ತಿರಕ್ಕೆ ಬರೋದೇ ಇಲ್ಲ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಔಷಧಿ ಇವತ್ತು ಮಾಡಿ ಹೇಳಿದ್ದೀನಿ. ಜ್ವರ ಬಂತು ಅಂದರೆ ಎಲ್ಲೂ ಓಡೋಗ್ಬೇಡಿ, ಮನೆಯಲ್ಲೇ ಮಾಡ್ಕೊಳ್ಳಿ, ನಿವಾರಣೆ ಮಾಡ್ಕೊಳ್ಳಿ. ಮತ್ತಿನ್ನು ಯಾಕೆ ತಡ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿ. ಪ್ರತಿಯೊಬ್ಬರಿಗೂ ಉಪಯುಕ್ತವಾಗ್ತಕ್ಕಂತಹ ಮಾಹಿತಿ ನಾನು ಕೊಡ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಯಾವಾಗ ಯಾವ ಸಮಸ್ಯೆ ಬರುತ್ತೆ ಅದಕ್ಕೆ ಪರಿಹಾರ ನಮ್ಮ ಈ ಚಾನಲಲ್ಲೇ ನಿಮಗೆ ಸಿಕ್ಕಿಬಿಡುತ್ತೆ. ಮತ್ತೆ ಮತ್ತಷ್ಟು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ.